ನಮಸ್ಕಾರ ವೀಕ್ಷಕರಿ, ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಯರಂಗಂಬಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿಡಿಒಗಳು ನಮ್ಮನ್ನು ಕಡೆಗಣಿಸಿರುತ್ತಾರೆ ಎಂಬುದಾಗಿ ಆರೋಪಿಸಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಏಕಾಂಗಿಯಾಗಿ ಪ್ರತಿಭಟನೆಯನ್ನು ನಡೆಸಿರುತ್ತಾರೆ. ಯರಂಗಂಬಳ್ಳಿ ಪಂಚಾಯಿತಿ ಉಪಾಧ್ಯಕ್ಷರು ಸರ್, ನಾವು ನಮಗೆ ಸಮಸ್ಯೆ ಏನು ಅಂತಂದರೆ, ನಮ್ಮ ಅಧ್ಯಕ್ಷರಿಂದ ಇಲ್ಲಿ ಪಂಚಾಯಿತಿ ವ್ಯವಸ್ಥೆಯಿಂದ ನಮಗೆ ಯಾವುದೇ ರೀತಿ ಮಾಹಿತಿಯೂ ನಮಗೆ ದೊರಕ್ತಾ ಇಲ್ಲ. ತುಂಬ ಅನ್ಯಾಯ ಆಗ್ತಾ ಇದೆ. ಆದರೆ ಇಲ್ಲಿ ನಮ್ಮ ಅಧ್ಯಕ್ಷರು ನಮಗೆ ಮಾಹಿತಿಗಳನ್ನ ನೀಡಬೇಕು, ಅವರು ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ. ಮತ್ತು ವರ್ಕ್ಗಳಲ್ಲಾಗಲಿ ಯಾವುದೇ ಆಗಲಿ ಯಾವುದೇ ವಿಚಾರನೂ ನಮಗೆ ಇದಕ್ಕೆ ಬಂತು ಮಾಡ್ತು ಅಂತ ಯಾವುದೇ ವಿಚಾರನೂ ನಮಗೆ ತಿಳಿಸ್ತಾ ಇಲ್ಲ. ಹೀಗಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ. ಇಂದನೂ ಇದೆ, ಇಲ್ಲಿ ನಮಗೆ ಬಂದಂಥ ಮಾಹಿತಿಗಳು ಯಾವುದನ್ನು ತಿಳಿಸ್ತಾ ಇಲ್ವಲ್ಲ ಸರ್ ನಮಗೆ. ದಿನಾಚರಣೆ ಅಂತ ಮಾಡ್ತಾರೆ, ಮಹಿಳೆಯರು ಮುಂದೆ ಹೋಗಿ ಅಂತಾರೆ. ಮಹಿಳೆಯರು ಬಂದು ಕೇಳಿದ್ರೆ ನಮ್ಮನ್ನು ಸೈಡ್ಗೆ ಹಾಕ್ತಾರೆ. ನಮ್ಮನ್ನು ಯಾಕೆ ಈ ಥರ ಮಿಸ್ಗೈಡ್ ಮಾಡ್ತಾರೆ? ಇವತ್ತಿಂದ ನಮಗೆ ಟ್ರೈನಿಂಗ್ ಇತ್ತು ಲೇಡೀಸ್ದು, 3 ದಿನ ಲೇಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಅಲ್ಲಿ ಅದರ ವಿಚಾರ ನಮಗೆ ತಿಳಿಸೇ ಇಲ್ಲ. ನಾವು ಬೇರೆಯವರು ನಮ್ಮ ಗೌಡಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ನಮಗೆ ಫೋನ್ ಮಾಡಿ ಹೇಳಿದ್ರು. ನಾವು ಇವೋ ಫೋನ್ ಮಾಡಿ ಕೇಳಿದಾಗ ನಿಮ್ಮ ಪಂಚಾಯಿತಿಯಿಂದ ನಮಗೆ ನಿಮಗೆ ತಿಳಿಸಿರುವ ವಿಷಯ ಅಂತ ಅವರು ನಮ್ಮನ್ನೇ ಕೇಳಿದ್ರು ಸರ್. ಆದರೆ ಅಧ್ಯಕ್ಷರಿಗಾದರೂ ಗೊತ್ತಿರಬೇಕು, ಅಧ್ಯಕ್ಷರು ಕೂಡ ನಮಗೆ ಅಧ್ಯಕ್ಷರೇ ಬೇರೆಯವ್ರಿಗೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಗೌಡಹಳ್ಳಿ ಪಂಚಾಯಿತಿ ಅಧ್ಯಕ್ಷರಿಗೆ, ಅವರು ನಮಗೆ ಫೋನ್ ಮಾಡಿದ್ದಾರೆ. ಈ ಅಧ್ಯಕ್ಷರು ಹೇಳ್ಬೋದಿತ್ತಲ್ವ ಅದನ್ನು, ಟ್ರೈನಿಂಗ್ ಇದೆ ಲೇಡೀಸ್ಗೆ ಹೋಗಿ ಅಂತ, ಅದು ಕೂಡ ಇಲ್ಲ. ಅವ್ರಿಗೆ ಬಂದಿದೆ ಅಂತೆ ಲೆಟ್ರು, ಆದರೆ ಅವರು ನಾವು ನೋಡಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರನ್ನ ಕೇಳಿದ್ರೆ ನಾನು ನೋಡಿಲ್ಲ ಲೆಟ್ರು. ಅವರು ರಜಾ ಹಾಕಿದ್ರು ಸರ್, ರಜಾ ಹಾಕಿ PDO ಸರ್ ಮಂಜುನಾಥ್ ಸಂದಿದ್ರು. ಅವರು ಹೋದ್ಮೇಲೆ ಒಂದೆರಡು ದಿನ ಬಂದು ವೆಂಕಟಾಚಲಮೂರ್ತಿ ಅವರಿದ್ರು. ಅವ್ರನ್ನ ನಾವು ಕೇಳಿದಾಗ ನಾನು ನೋಡಿಲ್ಲ ಸರ್ ಲೆಟ್ರು ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅದು ಅವರು ಹೇಳಿಲ್ಲ, ಇವರು ಹೇಳಿಲ್ಲ, ಅಧ್ಯಕ್ಷರು ಹೇಳಲ್ಲ, PDO ಹೇಳಲ್ಲ ಅಂದರೆ ನಮಗೆ ಮಾಹಿತಿ ಏನು ಸರ್ ಗೊತ್ತಾಗುತ್ತೆ?